ಇನ್ನು ಮತ್ತೊಂದು ಹಗರಣ ಅಂತಂದ್ರೆ ಅದು ವಾಲ್ಮೀಕಿ ನಿಗಮದ 187 ಕೋಟಿ ಅವ್ಯವಹಾರ ಪ್ರಕರಣ. ಈ ಹಗರಣಕ್ಕೆ ಸಂಬಂಧಪಟ್ಟಂತೆ ಮತ್ತೂ ಒಂದು ಸೂಪರ್ ಎಕ್ಸ್ಕ್ಲೂಸಿವ್ ಸುದ್ದಿಯನ್ನು ನಿಮ್ಮೆದುರುಗಿಡ್ತಾ ಇದೆ. ವಾಲ್ಮೀಕಿ ಹಗರಣದ ಆರೋಪಿಗಳಿಗೆ ಇದು ಹೊಸದೇನಲ್ಲ. ಸತ್ಯನಾರಾಯಣ್ ವರ್ಮಾ ಮತ್ತು ಕಾಕಿ ಶ್ರೀನಿವಾಸ್ನ ವಂಚನೆ ಮತ್ತಷ್ಟು ಬಯಲಾಗ್ತಾ ಇದೆ. ಅಂತಂದ್ರೆ ಇದೇ ಮೊದಲ ಪ್ರಕರಣ ಅಲ್ಲ ಅಂತ. ಹಲವು ವಂಚನೆಯ ಕೇಸ್ನಲ್ಲಿ ಬಂಧನವಾಗಿ ಹೊರಗಿರುವಂತಹ ಆರೋಪಿಗಳಿವರು, ಅನುಭವಿಗಳು. ಇಂತಹ ವಂಚನೆಯಲ್ಲಿ ಛತ್ತೀಸ್ಗಢದ ಕೃಷಿ ಮಂಡಳಿಯಲ್ಲಿ 14 ಕೋಟಿ ಹಣವನ್ನ ವಂಚಿಸಿದ್ರು. 2022 ಸತ್ಯನಾರಾಯಣ ಮತ್ತು ಕಾಕಿ ಶ್ರೀನಿವಾಸ್ ಸೇರಿದಂತೆ 12 ಜನರ ಬಂಧನವಾಗಿತ್ತು. ರಾಯ್ಪುರ ನ್ಯಾಯಾಲಯದಲ್ಲಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆಯಾಗಿದೆ. ಸರ್ಕಾರಿ ಹಣವನ್ನು ಹೇಗೆ ಲಪಟಾಯಿಸಬಹುದು, ಹೇಗೆ ಪಾರಾಗಬಹುದು, ಹೀಗೆ ಹಲವು ಕ್ರಿಮಿನಲ್ ಐಡಿಯಾಗಳನ್ನು ಹೊಂದಿರುವಂತಹ ಈ ಆರೋಪಿ ಕಾಕಿ ಶ್ರೀನಿವಾಸ್ನ ಇನ್ನಷ್ಟು ವಂಚನೆಯ ಪ್ರಕರಣಗಳು ಈಗ ಬಯಲಿಗೆ ಬರ್ತಾ ಇದೆ. ಇದೇ ಮೊದಲಲ್ಲ ಅನ್ನೋದು ಸ್ಪಷ್ಟವಾಗ್ತಾ ಇದೆ. ವೃತ್ತಿಯಲ್ಲಿ ಗ್ರಾಫಿಕ್ಸ್ ಡಿಸೈನರ್ ಮತ್ತು ಹ್ಯಾಕರ್ ಕೂಡ ಈ ಆರೋಪಿಗಳು. ವಾಲ್ಮೀಕಿ ಹಗರಣದ ಮಾಸ್ಟರ್ ಮೈಂಡ್ ಕಾಕಿ ಶ್ರೀನಿವಾಸ್, ಸತ್ಯನಾರಾಯಣ್ ವರ್ಮಾ, ನೆಕ್ಕಂಟಿ ನಾಗರಾಜ್ ಮೂಲಕ ಇಬ್ರು ನಾಗೇಂದ್ರಗೆ ಪರಿಚಯ ಆಗ್ತಾರೆ. ನೆಕ್ಕಂಟಿ ನಾಗರಾಜ್ ಮಾಜಿ ಸಚಿವ ನಾಗೇಂದ್ರಗೆ ಆಪ್ತರಾಗಿದ್ದವರು. ಈ ನೆಕ್ಕಂಟಿ ನಾಗರಾಜ್ನ ಮೂಲಕವೇ ಕಾಕಿ ಶ್ರೀನಿವಾಸ್ ಮತ್ತು ಸತ್ಯನಾರಾಯಣ್ ವರ್ಮಾ ಪರಿಚಯ ಆಗುವುದು. ಇಂಥ ವಂಚನೆಯಲ್ಲಿ ಮಹಾ ಅನುಭವಿಗಳಿವರು. ಈ ಹಿಂದೆಯೂ ಕೂಡ ಇಂತಹ ವಂಚನೆಗಳಲ್ಲಿ ಭಾಗಿಯಾಗಿದ್ದಾರೆ. ಜೈಲ್ ಸೇರಿ ಹೊರಗಡೆ ಬಂದವರು. ಈಗ ವಾಲ್ಮೀಕಿ ನಿಗಮ ಹಗರಣದಲ್ಲಿ ಮತ್ತೆ ಅಂತರಾಗಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ನರಸಿಂಹಮೂರ್ತಿ ಸಂಪರ್ಕದಲ್ಲಿದ್ದಾರೆ. ನರಸಿಂಹಮೂರ್ತಿ, ಬಗೆದಷ್ಟು ವಿಷಯಗಳು ಹೊರಗಡೆ ಬರ್ತಾ ಇದೆ ಈ ಹಗರಣದಲ್ಲಿ. ಈಗ ನೋಡಿದ್ರೆ ಸತ್ಯನಾರಾಯಣ್ ವರ್ಮಾ ಈ ಪ್ರಕರಣದ ಪ್ರಮುಖ ಆರೋಪಿ, ಕಿಂಗ್ ಪಿನ್, ಅವರ ಜೊತೆಗೆ ಆತನ ಮತ್ತೊಬ್ಬ ಆಪ್ತ ಕಾಕಿ ಶ್ರೀನಿವಾಸ್, ಇಬ್ಬರ ವಂಚನೆ ಬಯಲಾಗ್ತಾ ಇದೆ. ಇದೇ ಫಸ್ಟ್ ಟೈಮ್ ಏನಲ್ಲ, ಹಿಂದೆನೂ ಬಹಳಷ್ಟು ಬಾರಿ ಈ ತರ ಮಾಡಿದ್ದಾರೆ. ಈ ತರ ಸರ್ಕಾರದ ದುಡ್ಡನ್ನ ಲಪಟಾಯಿಸೋದ್ರಲ್ಲಿ ಬಹಳ ಎಕ್ಸ್ಪರ್ಟ್ ಇದ್ದಾರೆ ಇವರು ಅಂತ. ಏನೆಲ್ಲ ಪ್ರಕರಣಗಳು ಈ ಹಿಂದೆ ಇವ್ರ ಮೇಲೆ ಇತ್ತು? ಪ್ರತಿಮಾ, ಶ್ವೇತಾ ಈಗಾಗ್ಲೇ ಹೇಳಿದಂತೆ ಏನು ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಣದಲ್ಲಿ ಏನು ಎಲ್ಲೋ ಒಂದ್ ಕಡೆ ಮಾಜಿ ಸಚಿವ ನಾಗೇಂದ್ರ ಅವರಿಗೂ ದಾರಿ ತಪ್ಪಿಸ್ತಕ್ಕಂತ ಕೆಲಸ ಆಯ್ತಾ ಅನ್ನೋದು ಈ ಪ್ರಕರಣದಿಂದ ಬಯಲಿಗೆ ಬರ್ತಾ ಇದೆ. ಯಾಕಂದ್ರೆ ಪ್ರಕರಣದ ಪ್ರಮುಖ ಆರೋಪಿಯಾಗಿರ್ತಕ್ಕಂತ ಸತ್ಯನಾರಾಯಣ ವರ್ಮಾ ಮತ್ತು ಕಾಕಿ ಶ್ರೀನಿವಾಸ್ ಅನ್ನಂತಾರೆ, ಅವರು ಮೂಲತಃ ಆಂಧ್ರದವರಾಗಿರ್ತಾರೆ. ಅವರು ಛತ್ತೀಸ್ಗಢದಲ್ಲಿ ಕೂಡ ಇದೇ ರೀತಿ ಒಂದು ನಿಗಮದ ಹಣದಲ್ಲಿ ಅಂದ್ರೆ 2022 ಹಗರಣ ಆಗುತ್ತೆ. ಆ ಹಗರಣದಲ್ಲಿ ಕೂಡ ಇವರಿಬ್ಬರು ಪ್ರಮುಖ ಪಾತ್ರವನ್ನು ವಹಿಸುವ ಮೂಲಕ ಸರಿಸುಮಾರಾಗಿ 14 ಕೋಟಿ ಹಣವನ್ನು ಕೊಳ್ಳೆ ಹೊಡಿತಕ್ಕಂತ ಕೆಲಸವನ್ನು ಮಾಡ್ತಾರೆ. ಆಗ ಇವರಿಬ್ಬರ ವಿರುದ್ಧ ರಾಯ್ಪುರದಲ್ಲಿ ಒಂದು ಕೇಸ್ ದಾಖಲಾಗುತ್ತೆ ಮತ್ತು ಅವರಿಬ್ಬರನ್ನು ಕೂಡ ಅರೆಸ್ಟ್ ಮಾಡಲಾಗ್ತದೆ. ಅಲ್ಲಿಂದ ಬೇಲ್ ಬಂದ ಬಳಿಕ ಇವರು ಬೆಂಗಳೂರಿಗೆ ಸೆಟ್ಲ್ ಆಗತಕ್ಕಂತ ಕೆಲಸವನ್ನು ಮಾಡ್ತಾರೆ. ಅದ್ಯಾಗೋ ಏನು ನೆಕ್ಕಂಡಿ ನಗರದ ಮೂಲಕ ಮಾಜಿ ಸಚಿವ ಏನು ನಾಗೇಂದ್ರ ಪರಿಚಯವನ್ನು ಮಾಡ್ಕೊಳ್ತಾರೆ. ಅಲ್ಲಿ ಮಾಡಿದಂತ ಎಕ್ಸ್ಪೆರಿಮೆಂಟ್ ನೇ ಬಳ್ಳಾರಿ ಅಂದ್ರೆ ಛತ್ತೀಸ್ಗಢದಲ್ಲಿ ಮಾಡಿರ್ತಕ್ಕಂತ ಎಕ್ಸ್ಪೆರಿಮೆಂಟ್ ಅನ್ನು ಕರ್ನಾಟಕದಲ್ಲಿ ಮಾಡೋದಕ್ಕೆ ಮುಂದಾಗ್ತಾರೆ. ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಈ ರೀತಿ ಎಲ್ಲ ಹಣವನ್ನು ವರ್ಗಾವಣೆ ಮಾಡಬಹುದು, ಯಾರಿಗೂ ಕೂಡ ಗೊತ್ತಾಗೋದಿಲ್ಲ ಅನ್ನೋಂತ ಮಾಹಿತಿಯನ್ನು ಕೊಡ್ತಾರೆ. ಇದರಲ್ಲಿ ಏನು ಟೆಕ್ನಿಕಲ್ ಎಕ್ಸ್ಪರ್ಟ್ ಆಗಿರ್ತಕ್ಕಂತ ಕಾಕಿ ಶ್ರೀನಿವಾಸ ಇರ್ತಾರೆ, ಅವರೆಲ್ಲರೂ ಕೂಡ ಇದರ ಬಗ್ಗೆ ಮಾಹಿತಿಯನ್ನು ಕೊಡ್ತಾರೆ. ಹಂತವಾಗಿ ದುಡ್ಡನ್ನು ಬೇರೆ ಬ್ಯಾಂಕ್ ಮಾಡೋದ್ರೆ ಸರ್ಕಾರ ಹೋದ್ರೆ ಒಂದು ಬ್ಯಾಂಕ್ ಮಾಡುತ್ತೆ, ತದನಂತರ ಯೂನಿಯನ್ ಬ್ಯಾಂಕ್ ಗೆ ಬದಲಾಗುತ್ತೆ. ಅಲ್ಲಿಂದ ಬೇರೆ ಬೇರೆ ಅಕೌಂಟ್ ಗಳಿಗೆ ಕ್ಯಾಶ್ ಇಂದ ಯಾವ ರೀತಿ ಟ್ರಾನ್ಸ್ಫರ್ ಆಗುತ್ತೆ, ಅಲ್ಲಿಂದ ಯಾವ ರೀತಿಯಾಗಿ ನಗದು ಮಾಡ್ಕೊಂಡು ಬರುತ್ತೆ ಅನ್ನೋದ್ರ ಎಲ್ಲಾ ಐಡಿಯಾವನ್ನು ಕೊಡೋದು ಕಾಕಿ ಶ್ರೀನಿವಾಸ್ ಮತ್ತು ಸತ್ಯನಾರಾಯಣ ವರ್ಮಾ ಕೊಡೋದ್ರ ಮೂಲಕ ಎಲ್ಲ ಒಂದ್ ಕಡೆ ಇಡೀ ಸಿಸ್ಟಮ್ ಅನ್ನು ಅಂದ್ರೆ ಕರ್ನಾಟಕ ರಾಜ್ಯ ಸರ್ಕಾರದ ಎಲ್ಲ ಸಿಸ್ಟಮ್ ಅನ್ನು ಕೂಡ ಈ ಇಬ್ಬರು ಪ್ರಮುಖ ಆರೋಪಿಗಳು ಹಾಳು ಮಾಡಿದೆ ಅನ್ನೋ ಅನುಮಾನ ಇದೀಗ ಕಾಣ್ತಾ ಇದೆ. ಪ್ರತಿಮಾ, ಥ್ಯಾಂಕ್ ಯು ಸೋ ಮಚ್ ನರಸಿಂಹಮೂರ್ತಿ ತಮ್ಮೆಲ್ಲ ಮಾಹಿತಿಗೆ. ಒಟ್ಟಾರೆ ಈ ವಾಲ್ಮೀಕಿ ಹಗರಣದ ಅವಾಂತರಗಳು ಒಂದೆರಡಲ್ಲ, ಜೊತೆಗೆ ಇದರ ಆರೋಪಿಗಳ ಕತೆ ಕೂಡ ಬಹಳ ದೊಡ್ಡದಿದೆ ಅಂತ ಅನ್ಸುತ್ತೆ. ಯಾಕಂದ್ರೆ ಈ ಹಣ ಲೂಟಿಗೆ ಕೈ ಜೋಡಿಸಿದವರು, ಇದರಲ್ಲಿ ಪ್ರಮುಖ ಪಾತ್ರ ವಹಿಸಿದವರ ಆ ಪಾತ್ರ ಏನು, ಅವರ ಹಿನ್ನೆಲೆ ಏನು, ಜೊತೆಗೆ ಯಾವ ರೀತಿಯಲ್ಲಿ ಅವರು ಇದರಿಂದ ಬಚಾವ್ ಆಗೋದಕ್ಕೆ ಷಡ್ಯಂತ್ರಗಳನ್ನು ರೂಪಿಸಿದ್ದಾರೆ, ಆ ಬಗ್ಗೆ ವೆರಿ ಇಂಟ್ರೆಸ್ಟಿಂಗ್ ಆದಂತಹ ಡೀಟೇಲ್ಸ್ ಇದೆ. ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.